ರೆಡಿನಾ, ಶುರು ಮಾಡೋಣ. ಓಕೆ, ಸೊ ಈಗ ಮೊದಲಿಂದ ನನಗೆ ಎಲ್ಲಿಂದ ಬಂತು, ಏನಾಯ್ತು ಅಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕಲ್ವಾ. ಹಲೋ ಸರ್, ನಾವ್ ಹೇಳ ಅದನ್ನೇ ಸರ್, ಅದಕ್ಕೆ ಕೂತೇನೆ ಈಗ. ಆಕ್ಚುಲಿ ಲಾಕ್ಡೌನ್ ಇತ್ತಲ್ಲ ಸರ್ ಎಲ್ಲಾರು, ಹೆಚ್ಚು ಕಮ್ಮಿ April 9th ನಾನು ಆಕ್ಚುಲಿ ಮೈಸೂರಿಗೆ ಬಂದಿದ್ದು ತೋಟಕ್ಕೆ. ಎಲ್ಲ ಕಡೆ ಲಾಕ್ಡೌನ್ ಇರೋ ಕಾರಣ ನಾವು ಎಲ್ಲೂ ಹೋಗ್ತಾ ಇರಲಿಲ್ಲ, ಏನೂ ಇಲ್ಲ. ಸೊ ಹರ್ಷ ಅವರು ನಮಗೂ ತುಂಬ ಹಳೆ ಪರಿಚಯ, ಆದರೆ ಅದ್ರ ಇಲ್ಲಿರೋದೊಂದಷ್ಟು ದಿನ ನಮ್ಮ ಇದರಲ್ಲಿರೋಣ, ಯಾಕಂದರೆ ಮೈಸೂರು ಯೂನಿಯನಲ್ಲಿ ಆ್ಯಕ್ಚುಲಿ ಅಲ್ಲಿ ಬಿಲಿಯರ್ಡ್ಸ್ ಇದೆ, ಗೇಮ್ಸ್ಗಳಿದೆ. ಸೊ ಸ್ವಲ್ಪ ಟೈಮ್ ಪಾಸು ನಿಮ್ಗೆ ಆಗುತ್ತೆ. ಸೊ ಹಿಂಗೆ ಶಿಫ್ಟ್ ಆಗ್ತಾ ಇದ್ವಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ. ಜೂನ್ 6th ನನಗೊಂದು ಕಾಲ್ ಬರುತ್ತೆ ಉಮಾಪತಿಯವರಿಂದ, ಬಸ್ ಯಾರ್ಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ. ನಾನು ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನು ಶ್ಯೂರಿಟಿ ಹಾಕ್ಲಿ ನಾನು? ಎಷ್ಟಕ್ಕೆ ಅಂತಂದ್ರೆ 25 ಕೋಟಿಗೆ ಅಂತ ಹೇಳ್ತಾರೆ. 25 ಕೋಟಿಗ? ಏ ಯಾರೋ ಸುಮ್ಮನೆ ನಿಮ್ಗೆ ಫೇಕ್ ಆಗಿರ್ಬೇಕು ನಿರ್ಮಾಪಕರೆ, ನೋಡ್ಕೊಳ್ಳಿ ಅಂತಂದೆ. ಇಲ್ಲ ಇರಿ, ಆ್ಯಕ್ಚುಲಿ ಅರುಣಾ ಕುಮಾರಿ ಅಂತ ಯಾರಿದ್ದಾರೆ ಅವ್ರನ್ನ ಕಾನ್ಫಿಡೆನ್ಸ್ ತಗೊಳ್ತೀನಿ, ಅವ್ರು ಹೇಳ್ತಾರೆ ಅಂತ. ಸೊ ಅವ್ರನ್ನ ಕಾನ್ಫಿಡೆನ್ಸ್ಗೆ ಅವ್ರು ಹಾಕ್ತಾರೆ. ಕೇಳಿಮ್ಮ ಏನು ಮ್ಯಾಟ್ರು ಅಂದರೆ, ಸರ್ ಹಿಂಗೆ ಈ ಥರ ಇರ್ತಾರೆ, ಯಾರ್ಯಾರು ಏನು ಸಾಲ ಇದು ಅಂತಂದರೆ, ಇದರಲ್ಲಿ ಹರ್ಷ ಮೆಲಾಂಟ, ರಾಕೇಶ್ ಪಾಪಣ, ಹಾಗೆಯೇ ರಾಕೇಶ್ ಶರ್ಮ, ಇವರಿಷ್ಟು ಜನ ನಿಮಗೆ ಗೊತ್ತಿಲ್ದಂಗೆ ಇದು ಮಾಡ್ತಾ ಇದ್ದಾರೆ. ಬಟ್ ಡಾಕ್ಯುಮೆಂಟ್ಸ್ ತೊಗೊಂಬರ್ತೀನಿ, ಅಲ್ಲಿವರೆಗೂ ಮಾತಾಡಬೇಡಿ. ಯೂಶ್ವಲಿ ನಂದು ಮೊದಲೊಂದು ಬುದ್ಧಿ ಇತ್ತು ನನಗೆ, ಯಾರೇನೇ ಹೇಳಿದ್ರು ಕೂಡ ಆ್ಯಕ್ಚುಲಿ ಅದು ಸರಿನಾ ತಪ್ಪ ಅಂತ ಕೇಳೋಕೆ ಮುಂಚೆ ಅವ್ರನ್ನ ಬ್ಲಾಸ್ಟ್ ಮಾಡಾಕ್ಬಿಡ್ತಿದ್ದಾರೆ. ಯಾಕಂದ್ರೆ ಹೌದಾ ಒಬ್ಬ ಬಂತಲ್ಲ ನೀವು, ಹೌದಾ ಏನು ಇದು ಅಂತಂದ್ಬಿಟ್ಟು. ನಾನು ಜೊತೆಲೇ ಇದ್ದೀನಿ ಈಗ. ಹೆಂಗನ್ಸುತ್ತೆ ಅಂದರೆ, ಈತ ಆ್ಯಕ್ಚುಲಿ ಏನೋ ನನ್ನ ಬಗ್ಗೆ ಹೇಳಿದ್ದಾನೆ ಅಂತಂದ್ಬಿಟ್ಟು ನಮ್ಮ ನ್ಯೂಸ್ ಬಂದು ಆ ಥರ ಮಾತಾಡಬೇಕಾದ್ರೆ ಕರೆಕ್ಟ್ ಈ ಡಾಕ್ಯುಮೆಂಟ್ಸ್ ಇಲ್ಲದೆ ನಾವು ಮಾತಾಡೋಕ್ಕಾಗಲ್ಲ. ಸೊ ಡಾಕ್ಯುಮೆಂಟ್ಸ್ ಬಂದ್ಬಿಡಿ, ಆಮೇಲೆ ನೀವು ರಿಯಾಕ್ಟ್ ಮಾಡಿ. ಸರಿ ಓಕೆ, ಡಾಕ್ಯುಮೆಂಟ್ಸ್ ತರ್ತಾರಲ್ಲ ಅಂತಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಅವಾಗಲೂ ಹರ್ಷ ಅವ್ರ ಜೊತೆಲೇ ಇದೀವಿ ನಾವೆಲ್ಲ, ರಾಕಿ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ, ಶರ್ಮನ ಹತ್ರ ಮಾತಾಡ್ತಿರ್ತೀವಿ ಅಂದ್ರೂ ನನಗೆ ಒಂದು ಮೈಂಡಲ್ಲಿ ಎಲ್ಲಿ ಬರುತ್ತೆ, ಇವ್ರು ಯಾಕೆ ಹಿಂಗೆ ನನ್ನ ಮುಂದೆನೇ ಇರ್ಬೋದಾಗಿತ್ತಲ್ಲ, ಜೊತೆಲೇ ಇದ್ದೀವಿ, ಇಲ್ಲ ಈ ಥರ ಏನೋ ಇದಿದೆ ಅಂತಂದ್ಬಿಟ್ಟು. ಇದರಲ್ಲಿ ಕೆಲವು ಇನ್ಸಿಡೆಂಟ್ ಏನು ಅಂತಂದರೆ, ಪಾಪ ಹರ್ಷ ಅವ್ರೇನು ಹೇಳ್ತಿದ್ರು, ನಾನು ಆ್ಯಕ್ಚುಲಿ ಏನು ಪಕ್ಕದಲ್ಲಿ ಒಂದು ಜಾಗ ತೊಗೊಂಡು ಆ್ಯಕ್ಚುಲಿ ಅಲ್ಲಿ ಮದುವೆ ಎಲ್ಲ ನಡೆಯುತ್ತೆ, ಸೊ ಒಂದು ಚಿಕ್ಕದಾಗಿ ಒಂದು ಇದನ್ನು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ದರ್ಶನ್, ಹಾಗೆ ಹೀಗೆ ಅಂದ್ಬಿಟ್ಟು ಅದನ್ನು ಮಾತಾಡ್ತಿದ್ದೆ. ಆಗೂ ಕೂಡ ಆ್ಯಕ್ಚುಲಿ ಏನಾಗುತ್ತೆ, ಕೆಲಸ ಇಲ್ದಿದ್ದಾಗ ನಮ್ಗಳಿಗೂ ಒಂದು ಇದಿರುತ್ತೆ. ಅವ್ರು ಆ್ಯಕ್ಚುಲಿ ನಾನು ಯಾರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂದ್ಸಲಿ ಏ ದುಡ್ಡು ಕಳ್ಸೋಂಗಿಲ್ಲ ದರ್ಶನ್, ನಾನು ಇದ್ರೆ ಹೇಳಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಏನಾದ್ರು ಅರ್ಜೆಂಟ್ ಇದೆ. ಸೊ ಈ ಥರ ಒಂದು ಇದರಲ್ಲಿದ್ವಿ. ಬಟ್ ಇವ್ರು ಇದನ್ನೆಲ್ಲ ಹೇಳ್ತಾ ಇದ್ರೆ, ಬಟ್ ಇಲ್ಲಿಂದ ಈ ಥರ ನ್ಯೂಸ್ ಬರ್ತಿದೆಯಲ್ಲ, ಏನಿದು ತಲೆ ಕೆಡುತ್ತೋ ಇಲ್ಲ, ಎಲ್ಲರಿಗೂ ಕೆಡುತ್ತಿದ್ದು. ನಾನು ಆಮೇಲಿಂದ ಆಯಿತು ಮುಗೀತು, ನಾನು ಇಲ್ಲಿಂದ ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರ್ಗೆ ಹೋದಿದ ತಕ್ಷಣ ಜೂನ್ 16th ನನಗೆ ಅಂದರೆ ಅಲ್ಲ ನಾನು ಹೋಗಿದ್ದು 13th or 14th ಆಯ್ತು ಅನ್ಕೊಳ್ತೀನಿ. ಸೊ ಉಮಾಪತಿ ಅವ್ರು ಫೋನ್ ಮಾಡ್ತಾರೆ, ಬಂದ್ರ ಬಾಸ್ ನಾನು ಬಂದಿದ್ದೀನಿ ನಿಮ್ಮ ಪಕ್ಕಕ್ಕೆ, ಅದು ಯಾರು ಹೇಳಿದ್ರೆ ಕರ್ಕೊಂಬಂದ್ಬಿಡ್ಲಾ ಕರ್ಕೊಂಬನ್ನಿ. 16th ಮನೆ ಕರ್ಕೊಂಬರ್ತಾರೆ, 16th ಮನೆ ಕರ್ಕೊಂಬರ್ತಾರೆ. ಅವಮ್ಮ ಬಂದ ತಕ್ಷಣನೇ, ಏನಮ್ಮ ಏನು ಸಮಾಚಾರ ಏನು ಹೇಳಿ ಸರ್ ಹಿಂಗೆ ಎಷ್ಟು ಜನ ಅವಳು ಹೆಸರು ಹೇಳ್ತಾ ಇದ್ದಾಳೆ ಅಂತಂದರೆ, ಹರ್ಷ ಮೆಲಾಂಟ, ಅವ್ರ ಮಿಸ್ಸಸ್ ಊರ್ವಶಿ. ಆ್ಯಕ್ಚುಲಿ ಈಗ ಯೂನಿಯನ್ಗೆ ನಾಲ್ಕು ಜನ ಪಾರ್ಟ್ನರ್ಸ್, ಹರ್ಷ ಮೆಲಾಂಟ, ವಿನಯ್, ಆಮೇಲಿಂದ ಪೂಜಾರಿ, ಸುಧಾಕರ್ ಪೂಜಾರಿ, ಆಮೇಲೆ ಆನ್ಸಿಲ್ ಅಂತ. ಸೊ ಇವ್ರುಗಳು ಸರ್, ಅವ್ರು ಅರುಣ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಮಿಕ್ಕಿದ ಹೇಳಿದ್ರು ಅಂತಂದರೆ, ಹರ್ಷ ಅವ್ರ ಮಿಸ್ಸಸ್ ಊರ್ವಶಿ ಅಂತೇಳಿ, ಹಾಗೇನೆ ವಿನಯ್ ಅವ್ರ ಮಿಸ್ಸಸ್ ಪ್ರತಿಭಾ ಅವ್ರು ಅಂತೇಳಿ. ಇಷ್ಟು ನ್ಯೂಸ್ಗಳು ಬಂದಾಗ ನಿಮಗೆ ನಂಬಿಕೆ ಬರುತ್ತೋ ಇಲ್ವೋ? ಆಬ್ವಿಯಸ್ಲಿ ಇವರೆಲ್ಲ ನಮ್ಮ ಮುಂದೆ ಎಲ್ಲ ಅಕ್ಕಪಕ್ಕದಲ್ಲೇ ಇದೀವಿ, ಇಚ್ಚಲಿ ಹೌದಾ ಇದು ಯಾಕೋ ಸ್ವಲ್ಪ ಫಿಶಿ ಅನ್ನಿಸ್ತು. ಆಮೇಲೆ ಡಾಕ್ಯುಮೆಂಟ್ಸ್ ಕೊಟ್ಟರೆ, ಆ ಡಾಕ್ಯುಮೆಂಟ್ಸ್ ನೋಡಿದ್ರೆ ನಂದು ಏನೂ ಇಲ್ಲ ಅದರಲ್ಲಿ. ಶಿ ಟೋಲ್ಡ್ ಓನ್ಲಿ ಆಧಾರ್ ಕಾರ್ಡ್ ನಂಬರ್. ಸರ್ ಇದೇನಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್? ಹಾಂ ಹೌದಮ್ಮ ಇದು ನನ್ನ, ನೋಡಿ ಸರ್ ಇದಿದೆ, ಬಟ್ ನಿಮ್ಮ ಪ್ಯಾನ್ ಕಾರ್ಡ್ ಫೋರ್ಜರಿ ಆಗಿದೆ, ಹಿಂಗೆ ಅಂತ. ಅದೊಂದು ಇದಿತ್ತು ಸಿ ಅಪ್ಲಿಕೇಶನ್, ಎಲ್ಲಿದೆ ಅದು ಅಪ್ಲಿಕೇಶನ್? ಇದಲ್ಲ ಸರಿ, ಅದು ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಬಟ್ ಅದರಲ್ಲಿ ಒಂದು ಕಡೆ ಸಾರಿ ಏ ನನ್ನ ಮೊಬೈಲ್ ಕೊಡಿ 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 ಇದರಲ್ಲಿ ಒಂದು ಆ ಅಪ್ಲಿಕೇಶನ್ ಅಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ, ದರ್ಶನ್ ತುಗುದೀಪ ಅಗ್ರಿಕಲ್ಚರಿಸ್ಟ್ ಫಾರ್ಮರ್ ಪೊನ್ನಂಪೇಟೆ ಕೊಡಗು ಕರ್ನಾಟಕ ಅಂತ ಅಂದ್ಬಿಟ್ಟು, ಅಂದರೆ ಹುಟ್ಟಿದ್ದಲ್ಲಿ ಏನು ಅಂತ, ಇದಿಷ್ಟು ಮಾತ್ರ ಆ ಫಾರ್ಮ್ ಮೇಲೆ ಬರ್ತಿರೋದು. ನಾನು ಇದೇನಪ್ಪ ಇಷ್ಟೆಲ್ಲ ಮಾಡಿದಾರಲ್ಲ, ಸರಿ ಆಯಿತು ಅಂತ. ನಾನೇನು ಮಾಡಿದೆ ಆ್ಯಕ್ಚುಲಿ ಇಲ್ಲಿ, ನಾನು ಯೂಶ್ವಲಿ ನನಗೆ ಯಾರಿಂದ ಎಲ್ಲಿಂದ ಪರಿಚಯ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಏಕ್ ದಡಮ್ ಅವ್ರಿಗೆ ನಾನು ಫೋನ್ ಮಾಡಲ್ಲ, ಫಸ್ಟ್ ನನಗೆ ನಾಗು ಪರಿಚಯ.
ನಾಗುವಿಂದ ನಂಗೆ ರಾಖಿ ಪರಿಚಯ, ರಾಖಿಯಿಂದ ನಂಗೆ ಹರ್ಷ ಇವರೆಲ್ಲ ಪರಿಚಯ. ನಾನು ಫಸ್ಟ್ ಅವನು ಫೋನ್ ಮಾಡಿದೆ, ನಾಗು ನೋಡಿ ಕೇಳಿ ನೋಡು ರಾಖಿ ಅವ್ರನ್ನ, ಏನಾರು ಅಪ್ಪಿ ತಪ್ಪಿ ಏನಾರು ಲೋನ್ ಏನಾರು ಹಾಕಿದ್ರ ಈ ತರ ಬಂದಿದೆ ನ್ಯೂಸ್. ಏ ಇಲ್ಲ ಗುರು, ಏನ್ ಗುರು ನಿಮ್ ಜೊತೆ ಇದ್ರಲ್ಲಿ ಕೇಳಪ್ಪ ನೀನು ಕಾನ್ಫರೆನ್ಸ್ಗೆ ಹಾಕೊಂಡೆ. ಅವ್ನು ಸೀದಾ ಇಲ್ಲಿ ಕಾನ್ಫರೆನ್ಸ್ಗೆ ಹಾಕ್ದ, ರಾಖಿ ಹತ್ರ ಮಾತಾಡಿದ್ವಿ. ನಾನು ಆಕ್ಚುಲಿ ಇದ್ದೀನಿ ಅಂತ ಹೇಳಿಲ್ಲ, ಕೇಳ್ದ ಏ ಇಲ್ವಲ್ಲ ಚಾನ್ಸ್ ಇಲ್ಲ ಅಂತ ರಾಖಿ ಹೇಳ್ದ. ಆಮೇಲಿಂದ ಇಲ್ಲ ಇಲ್ಲಿ ಬಾಸ್ ಇದ್ರೆ ಮಾತಾಡು ಏನಣ್ಣ ಅಂತ. ಏನು ರಾಖಿ ಹಿಂಗೆ ಹರ್ಷ ಏನಾರು ಹಾಕಿದಾರ ನೀನು ಇದನ್ನ ಮಾಡಿದೆ? ಚಾನ್ಸ್ ಇಲ್ಲ, ಯಾಕಂದ್ರೆ ಇದನ್ನೆಲ್ಲ ಶರ್ಮಾ ಆಕ್ಚುಲಿ ಅಪ್ಡೇಟ್ ಮಾಡ್ತಿರೋದು. ಶರ್ಮಾ ಬ್ಯಾಂಕ್ ಅಲ್ಲಿ ಇರೋದು ನಿಜ. ಶರ್ಮಾ ಕೋಟೆಕ್ ಮಹೇಂದ್ರಲ್ಲ ಕೋಟೆ ಅಲ್ಲಿ ಚೀಫ್ ಇದು ಮ್ಯಾನೇಜರ್ ಆಗ್ಬಿಟ್ಟು ಕೆಲಸ ಮಾಡ್ತಿರೋದು. ನಾನು ಆಕ್ಚುಲಿ ನಂದು ಯಾವುದೋ ಒಂದು ಗಾಡಿ ಆಕ್ಚುಲಿ ಉರಿಸ್ದು ಲೋನ್ ಮಾಡಿಸ್ಬೇಕಾದ್ರೆ ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ನಾನು 2 ಇಯರ್ಸ್ ಬ್ಯಾಕ್. ನನಗೆಲ್ಲೆಲ್ಲಿ ಸ್ಟ್ರೈಕ್ ಹೊಡೆಯುತ್ತೆ? ಹೌದಲ್ವಾ, ಆಕ್ಚುಲಿ ಲೋನ್ಗೆ ನಾನು ಕೊಟ್ಟಿದ್ದೀನಿ, ಏನಾದ್ರು ಇಲ್ಲಿಂದ ಬಂದಿದ್ಯಾ? ಸರಿ, ಗುಡ್ ಆ್ಯಂಡ್ ಫೈನ್. ನಾನೇನಂದೆ ರಾಖಿಗೆ ನೀನು ಒಂದು ಕೆಲಸ ಮಾಡು, ಶರ್ಮನ್ ನೀನು ಫೋನ್ ಹಾಕಿ. ರಾಖಿ ಶರ್ಮನ್ಗೆ ಫೋನ್ ಹಾಕಿ, ಏನಪ್ಪ ಹಿಂಗೆ ಅಂತಂದ್ಬಿಟ್ಟು. ಅವತ್ತು ಆ್ಯಕ್ಚುಲಿ ಯೂಶ್ವಲಿ ಇವರಿಬ್ರು ಡೈಲಿ ಮಾತಾಡೋರು, ಅವತ್ತು ಅವನು ಯಾವುದೋ ಟೆನ್ಷನಲ್ಲಿದ್ದ. ಅವನು ಅಲ್ಲ ಗುರು, ನನ್ನ ಹತ್ರ ಆ್ಯಕ್ಚುಲಿ ಹರ್ಷ ಅವ್ರು ಬರೋಕ್ಕೂ ಮುಂಚೆ ನಿನ್ನ ಕಡೆಯಿಂದ ತಾನೇ ಬರಬೇಕು, ಡೈರೆಕ್ಟ್ ಅಂತೂ ಬರೋಕ್ಕಾಗಲ್ಲ, ಆ ಥರದ್ದೇನಿಲ್ಲ, ಇಡು ನಿನ್ನ ಫೋನ್ ಅಂತ. ಸರಿ ಅಣ್ಣ, ಇಲ್ಲಿ ಏನೋ ಫಿಶ್ ಇದೆ. ನಾನೇನು ಮಾಡಿದೆ, ಸೀದೆ ಎತ್ಕೊಂಡೋಗಿ ಅರುಣಾ ಕುಮಾರಿ ಅವರಿಗೆ ರಾಕೇಶ್ ಫೋನೇ ಕೊಟ್ಟೆ, ನೀನು ಮಾತಾಡೋ ರಾಖಿ. ಅವಮ್ಮ ಕ್ಲೀನಾಗಿ ಮಾತಾಡೋದು, ಹಿಂಗೆ ಹಿಂಗೆ ಆ್ಯಕ್ಚುಲಿ ಮಾಡಿದ್ದಾರೆ ಸರ್, ಅದು ಇದು ಅಂದ್ಬಿಟ್ಟು ಎಲ್ಲ ಆ್ಯಕ್ಚುಲಿ ರಾಖಿಗೆ ಫೋನಲ್ಲಿ ಅವಮ್ಮ ತಿಳಿಸ್ತಾರೆ. ನನಗೆ ಆಮೇಲಿಂದ ಹೇಳ್ತಿರೋದು ಇದಕ್ಕೆ ಆ್ಯಕ್ಚುಲಿ ಪಾಪ ಧೀರಜ್ ಪ್ರಸಾದ್ ಅವರು ನನಗೆ ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ, ಪ್ರೆಷರ್ ಆಗ್ತಿದ್ರೆ ಅಂದರೆ ಲೋನ್ ಸ್ಯಾಂಕ್ಷನ್ ಮಾಡಿ ದರ್ಶನ ಹತ್ರ ಮಾತಾಡ್ಸೋದು. ಪಾಪ ಧೀರಜ್ ಪ್ರಸಾದ್ ನಾನು ಮೊನ್ನೆನೇ ನೋಡಿರೋದು, ಅವ್ರಿಗೂ ನಮಗೂ ಯಾವುದೇ ಥರ ಕಾಂಟ್ಯಾಕ್ಟು ಇಲ್ಲ, ಇನ್ನೊಂದು ಇಲ್ಲ, ಬಟ್ ಯುಎಸ್ ಹೆಂಗೆ ಬಂತು ನಮಗೂ ಗೊತ್ತಿಲ್ಲ. ಸರಿ ಆಯಿತು, ಮಾತಾಡಿದೆ. ಆಮೇಲೆ ಒಂದು ಸರ್ ನಿಮ್ಮ ತೋಟ ನೋಡಬೇಕು ಅಂತ. ತೋಟ ಬಂದು ನನ್ನ ಮಿಸ್ಸಸ್ ಹೆಸರಲ್ಲಿರೋದು, ನನ್ನ ಹೆಸರಲ್ಲಿಲ್ಲ. ನಾನಂದೆ ಅಲ್ಲಮ್ಮ ತೋಟ ಆ್ಯಕ್ಚುಲಿ ನನ್ನ ಹೆಸರಲ್ಲೇ ಇಲ್ಲ, ನೀವು ಶ್ಯೂರಿಟಿ ಹಿಂಗೆ ಇಲ್ಲ ಸರ್, ಅದನ್ನು ವೆರಿಫೈ ಮಾಡ್ಬೇಕು ನಾವು. ಸರಿ, ಒಂದು ಕೆಲಸ ಮಾಡಿ, ಬೇಕಾ ನೀವು ಹೋಗಿ, ಇವಾಗಲೇ ಹೋಗ್ಬೋದ, ಹೋಗಿ ನೀವು. ಆ ಲೇಡಿ ಜೊತೆ ಇನ್ನಿಬ್ರು ಬಂದಿದ್ರು, ಒಬ್ಬ ನಂದೀಶ್ ಅಂತೇಳಿ, ಮಧುಕೇಶ್ ಅಂತೇಳಿ, ಅವ್ರುಗಳೂ ಬ್ಯಾಂಕರ್ ಎಂಪ್ಲಾಯ್ಗಳೇ ಇವರು, ಅಂದರೆ ಬೇರೆ ಬೇರೆ ಬ್ಯಾಂಕ್. ಓಕೆ, ಗುಡ್ ಆ್ಯಂಡ್ ಫೈನ್, ನೀವು ಹೋಗು ಅಂತಂದ್ಬಿಟ್ಟು ನಾನೇನು ಮಾಡಿದೆ, ನಾಗೂಗೆ ಫೋನ್ ಮಾಡಿ ಹೇಳಿದೆ, ನಾಗು ಹಿಂಗೆ ಬರ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗು ಅದೇನು ಅಂತ ಕೇಳ್ಕೊ ಅಂತ. ನಾನು ಅಷ್ಟರಲ್ಲಿ ರಾಖಿನೂ ಆ್ಯಕ್ಚುಲಿ ಅಷ್ಟೊಳಗೆ ಏನು ಮಾಡೋದು, ರಾಖಿ ಸೀದಾ ಪಾಪ ಹರ್ಷನ ಹತ್ರ ಹೋಗಿ, ಹರ್ಷ ನೀವೇನೋ ಲೋನ್ಗೆ ಅಪ್ಲೈ ಮಾಡಿದ್ರೆ ಹಿಂಗೆ ಅಂತ. ಅವ್ರು ಸುಮ್ಮನೆ ಕಾಮಿಡಿ ಆಗ್ತಾವೆ, ಯಾವುದು ನಾನು ದಿನ ಅಪ್ಲೈ ಮಾಡ್ತಾ ಇರ್ತೀನಿ, ಇಲ್ಲೆಲ್ಲ ಇದು ಸೀರಿಯಸ್ಸು ಏನು, 25 ಕೋಟಿಗೆ. ದೇ ವಾಸ್ ಶಾಕ್ ಲೈಕ್, ಯಾರ 25 ಕೋಟಿಗೆ? ಸರಿ, ಇಲ್ಲ ಏನೋ ಇದೆ, ಇಮಿಡಿಯೇಟ್ ಹರ್ಷನೂ ನಾನು ಫೋನ್ ಮಾಡಿದ್ರು, ಇಲ್ಲ ಇಲ್ಲ ದರ್ಶನ್ ಇದ್ರಲ್ಲಿ ಏನೋ ಇದೆ, ಹರ್ಷ ರಾಖಿ ನೀವು ಇಬ್ರು ತಲೆ ಕೆಡಿಸ್ಕೋಬೇಡಿ, ಹಾಗಿದ್ರು ಅಲ್ಲ ಆ್ಯಕ್ಚುಲಿ ತೋಟಕ್ಕೆ ಬರ್ತಾಯಿದ್ರೆ, ನೀವು ಹೋಗಿ ತೋಟದಲ್ಲಿ ಮಾತಾಡಿ ನೀವು. ಸರಿ ಆಯಿತು ಅಂತಂದ್ಬಿಟ್ಟು ಇವ್ರ ತೋಟಕ್ಕೆ ಹೋಗಿದ್ದಾರೆ. ತೋಟದಲ್ಲಿ ಆ್ಯಕ್ಚುಲಿ ಇವ್ರು ಬಂದ ತಕ್ಷಣ ಶೋ ಅದು ಲಿಟ್ಲ್ ಬಿಟ್ ಶಾಕ್, ಅದು ನಾವು ಹೇಳಿದ್ ನನಗೆ. ಇವ್ರು ಯಾಕೆ ಬಂದರು? ನನಗೊಂದು ಫೋನ್ ಮಾಡಿದ್ಲು ಅಲ್ಲಿಂದ, ಸರ್ ಇವ್ರನ್ನ ಯಾಕೆ ಬರೋಕ್ಕೆ ಹೇಳಿದ್ರಿ ಸರ್ ಹಂಗೆ ಹಿಂಗೆ. ನಾನಂದೆ ಅಲ್ಲಮ್ಮ ಎದುರೆದ್ರೆ ಮಾತಾಡಿ, ನನ್ನ ಹತ್ರ ಹೇಳ್ತಾ ಇದ್ರಲ್ಲ ಕತೆ, ಅಲ್ಲೂ ಹೇಳಿ ಆ್ಯಕ್ಚುಲಿ ಈಗ ಅವ್ರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅವ್ರು ಸೇಫ್ಟಿ ಮಾಡ್ಕೊಂಡ್ಬಿಡ್ತಾರೆ. ಅಮ್ಮ ಯಾರೇ ಸೇಫ್ಟಿ ಮಾಡಿಕೊಂಡ್ರು ಏನೇ ಮಾಡಿಕೊಂಡ್ರು, ನೀವು ಕರೆಕ್ಟ್ ಆಗಿದ್ರೆ ನಾನು ನಿಮ್ಮ ಹಿಂದೆ ನಿಲ್ತೀನಿ, ಅದು ಯಾರು ನಿಂತ್ಕೊಳ್ಳಿ ಮುಂದೆ. ನಾನು ಆ್ಯಕ್ಚುಲಿ ಇದ್ರ ಕರೆಕ್ಟ್ ನೀವಾಗಿದ್ರೆ, ಆಮೇಲೆ ಒಂದು ನೀವು ಬ್ಯಾಂಕ್ ಅವ್ರು, ನೀವು ಯಾಕೆ ಹೆದರ್ತೀರಾ ಅಂತ. ಇಲ್ಲ ಇಲ್ಲ ಸರ್ ಹಿಂಗೆ ಹಂಗೆ ಏನು ತಲೆ ಕೆಡಿಸ್ಕೊಂಡು ನೀವು ಮಾತಾಡಿ. ಅಲ್ಲಿ ಕೂತ್ಕೊಂಡ ಮೇಲೆ ಅಲ್ಲಿದ್ದ ಕತೆ ಹೇಳಪ್ಪ, ಅಲ್ಲಿಂದ ಏನಾಯ್ತು? ತೋಟಕ್ಕೆ ಅವರು ಸೀದಾ ಫೋನ್ ಮಾಡಿದ್ರು, ಫೋನ್ ಮಾಡಿ ಹೇಳಿದ್ರು ನನಗೆ ಈ ತರ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಾರೆ ಅರುಣಾ ಕುಮಾರಿ ಅಂತ, ಅವರು ಸೀದಾ ತೋಟಕ್ಕೆ ಬರ್ತಿದ್ದಾರೆ ವೆರಿಫಿಕೇಶನ್ ಮಾಡ್ಬೇಕಂತೆ ಅಂತ. ಸರಿ, ನಾನು ಅಲ್ಲಿದ್ದೆ ಒಂದು 3 ಗಂಟೆಗೆ ಬಂದರು, 3:30 ಟೈಮಿಗೆ ಬಂದರು. ಬಂದು ಸೀದಾ ಇಬ್ಬರು ಹುಡುಗರಿದ್ರು ಅವ್ರ ಜೊತೆ, ಅವರೊಬ್ಬರು ಲೇಡಿ, ಒಂದು ಕಾರಲ್ಲಿ 3 ಜನ ಬಂದರು ಫಾರ್ಮ್ ಹೌಸ್ಗೆ. ಬಂದು ವೆರಿಫಿಕೇಶನ್ ಮಾಡಬೇಕಾಯ್ತು, ದರ್ಶನ್ ಸರ್ ಹೇಳಿದ್ರು ಅವ್ರ ಮನೆಗೂ ಹೋಗಿ ಬಂದ್ವಿ ಅಂತ ಹೇಳಿದ್ರು. ಸರಿ, ನೋಡಿ ಆಯಿತು ಅಂತ ತೋಟೆಲ್ಲ ತೋರಿಸ್ತಾ ಇದ್ದೆ. ಅಷ್ಟೊತ್ತಿಗೆ ರಾಕೇಶ್ ಅವ್ರಿಗೂ ಅರ್ಷಂಗೂ ಫೋನ್ ಮಾಡಿದೆ, ಬನ್ನಿ ಬೇಗ ಅಂತ. ಸರಿ, ಬರ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಅಷ್ಟೊತ್ತಿಗೆ ಬಂದರು, ಒಂದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಬಂದರು. ಬಂದಮೇಲೆ ಇವ್ರು ನೋಡಿದ ತಕ್ಷಣ ಅವ್ರು ಶಾಕ್ ಆದರು, ಅರುಣಾ ಕುಮಾರಿ ಅನ್ನೋರು ಹರ್ಷ ಮಿಲಂಟ. ಆಮೇಲೆ ಸಡನ್ ಆಗಿ ನೋಡಿದ ತಕ್ಷಣ ವಾಪಸ್ ಹೋಗಿ ಯಾರಿಗೋ ಫೋನ್ ಮಾಡಿದ್ರು, ಹರ್ಷ ಮಿಲಂಟ ಬಂದಿದ್ದಾರೆ ಸರ್ ಇಲ್ಲಿ ಏನು ಮಾಡೋದು ಅಂತ ಫೋನ್ ಮಾಡಿದ್ರು. ಮಾಡಾದ್ಮೇಲೆ ಇಮಿಡಿಯೇಟ್ ವಾಪಸ್ ಬಂದರು, ಬಂದು ಕೂತ್ಕೊಂಡ್ರು. ಹರ್ಷ ಅವ್ರು ಕೇಳಿದ್ರು, ನಾನು ಕೇಳಿದೆ ಇವ್ರು ಗೊತ್ತಾ ಹರ್ಷ ಗೊತ್ತಾ ಅಂತ. ಇಲ್ಲ ಅಂದರು. ರಾಕೇಶ್ ಪಾಪಣ್ಣ ಅವ್ರು ಗೊತ್ತಾ ಅಂದೆ. ಇಲ್ಲ ಅಂದರು. ಬ್ಯಾಂಕ್ ಆಮೇಲೆ ಹರ್ಷ ಅವ್ರು ಕೇಳಿದ್ರು, ನಾನು ಬಂದಿದ್ದು ಬ್ಯಾಂಕ್ಗೆ ಅಂತ ಕೇಳಿದ್ರು. ಆಯಾಮ್ ಹೇಳಿರೋದು ಇವರು ಮತ್ತೆ ಹರ್ಷ ಮಿಲಂಟ ಬ್ಯಾಂಕಿಗೆ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಫಸ್ಟು ಇವ್ರು ಬರೋಕ್ಕೆ ಮುಂಚೆ ನಾನು 20 ಮಿನಿಟ್ಸ್ ಮಾತಾಡ್ತಾ ಇರ್ತಾರೆ ಕೂರಿಸ್ಕೊಂಡು. ಫಸ್ಟ್ ಹೇಳಿದ್ದು ಇವರೇ ಬಂದಿದ್ರು ಅಂತ, ಇವರು ಮತ್ತು ಅವರು. ಇವ್ರು ಬೆಂಗಳೂರಿದ್ರು, ಬರೋದು ಲೇಟ್ ಆಯಿತು, ಅಲ್ಲಿ ಬರಲ್ಲ ತೋಟಕ್ಕೆ. ಇವರು ಅವ್ರು ಬಂದರು, ಅವರು ರಾಕೇಶ್ ಪಾಪಣ್ಣ ಬಂದರು. ಬಂದು ನೋಡ್ತಿದ್ದಂಗೆ ಶಾಕ್ ಆಗಿಬಿಟ್ಟು ಫೋನ್ ಮಾಡಿದ್ರು. ಅದಾದಮೇಲೆ ಇವರಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರ ಹರ್ಷ ಕೇಳಿದ್ರು, ನಾನು ಒಬ್ಬ ನನ್ನ